ಹಲೋ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಅನೇಕರು ಶಿಸ್ತನ್ನು ಕಾಪಾಡ್ಕೊಳ್ತಾರೆ ಶಿಸ್ತಿನಿಂದಾನೇ ಅವರಿರೋ ಸ್ಥಾಯಿಗೆ ಬಂದಿದ್ದಾರೆ ಅನ್ನೋ ನಂಬಿಕೆ ಅನೇಕರದ್ದು ನಾನ್ ಡಿಸಿಪ್ಲಿನ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಆರ್ಥಿಕ ವಿಚಾರದಲ್ಲೂ ಕೆಲವರು ಶಿಸ್ತನ್ನು ಮೈಂಟೈನ್ ಮಾಡೋದಿದೆ ಮಾಡ್ತಾರೆ ಬಂದಿದ್ದ ಸಂಬಳನ ಈಗ ಅವರ ಕಮಿಟ್ಮೆಂಟ್ ಎಷ್ಟಿದೆ ಅಷ್ಟನ್ನು ಡ್ರಾ ಮಾಡ್ಕೊಳ್ತಾರೆ ಇನ್ನು ಮಿಕ್ಕಿದ್ದೆಲ್ಲವನ್ನು ಆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೇ ಇಟ್ಟಿರ್ತಾರೆ ನಿಮ್ಮ ಹಣ ಏನ್ ಮಾಡುತ್ತೆ ಹೇಳಿ ಆರಾಮಾಗಿ ರೆಸ್ಟ್ ತಗೊಳುತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಹಣ ಇಟ್ಟಾಗ ಅದಕ್ಕೆ ನಿಮಗೆ ನಾಲ್ಕು ಪರ್ಸೆಂಟ್ ದರದಂತೆ ವಾರ್ಷಿಕವಾಗಿ ಬಡ್ಡಿಯನ್ನು ಬ್ಯಾಂಕ್ನವರು ಕೊಡ್ತಾರೆ ಇಷ್ಟು ಮಾಡೋದ್ರಿಂದ ನಿಮಗೆ ಯಾವ ಥರ ಲಾಭ ಅಥವಾ ನಷ್ಟ ಅನ್ನೋದನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಒಂದು ಲಾಭ ಇದೆ ಒಂದು ನಷ್ಟೂ ಇದೆ ಅದೇನು ಅಂತ ನಿಮಗೆ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮನ್ನು ಫಾಲೋ ಮಾಡಿ ಕಮೆಂಟ್ ಟು ದ ಪಾಯಿಂಟ್ ಲಾಭ ಏನು ನಷ್ಟ ಏನು ಲಾಭ ಏನಪ್ಪಾ ಅಂದ್ರೆ ಐದು ಲಕ್ಷದವರೆಗೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಬಿಟ್ಟಿದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಇರುತ್ತೆ ಒಂದ್ ವೇಳೆ ಬ್ಯಾಂಕ್ ಖೋತಾಗಿ ಬ್ಯಾಂಕ್ ಮುಚ್ಚಿಬಿಟ್ರು ನಿಮಗೇನು ಆ ಹಣ ಅಂತೂ ಮೋಸ ಆಗಲ್ಲ ವಾಪಸ್ ಬರುತ್ತೆ ನಷ್ಟ ಏನಪ್ಪಾ ಅಂದ್ರೆ ನಿಮ್ಮ ಹಣ ದುಡಿತಾ ಇದೆಯಲ್ಲ ಅದು ನಾಲ್ಕು ಅದು ನಿಮಗೆ ಒಂದು ರೀತಿ ಅದಕ್ಕಿಂತಲೂ ಹೆಚ್ಚಿಗೆ ಸಿಗುವ ಆಪ್ಷನ್ ಇದ್ದು ನಿಮ್ಗೆ ಆ ವಿಚಾರ ಗೊತ್ತಿಲ್ಲದೆ ನೀವು ಬ್ಯಾಂಕ್ನಲ್ಲೇ ಕೊಳೆಯೋದಕ್ಕೆ ಬಿಟ್ಟಿದ್ದೀರಿ ನಿಮ್ಮ ಹಣ ಆಕ್ಚುಲಿ ರೆಸ್ಟ್ ತಗೋತಾ ಇದೆ ಆ ಥರ ರೆಸ್ಟ್ ತಗೋಬಾರ್ದು ನಮ್ಮ ಹಣ ನಮಗಾಗಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ಈ ಕೂಡಲೇ ಪಿ ಪಿ ಎಫ್ ಅಕೌಂಟ್ ಒಂದನ್ನು ಓಪನ್ ಮಾಡಿ ಹಾಗಾದರೆ ಪಿ ಪಿ ಎಫ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಅಷ್ಟು ಉಪಯುಕ್ತಾನ ಯಾಕೆ ಅಂಥ ಲಾಭಗಳೇನು ಅನ್ನೋದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಗಳು ನಿಮಗೆ ಆಕರ್ಷಕ ಬಡ್ಡಿ ದರದಲ್ಲಿ ಪಿ ಪಿ ಎಫ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಲಾಭವನ್ನು ತಂದು ಕೊಡುತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ನಾಲ್ಕು ಪ್ರತಿಶತ ಸ್ವಲ್ಪ ವೇರಿ ಆಗಬಹುದು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಆದರೆ ಪಿ ಪಿ ಎಫ್ ಅಕೌಂಟ್ನಲ್ಲಿ ನಿಮಗೆ ಏಳು ಪರ್ಸೆಂಟ್ಗೂ ಅಧಿಕ ಬಡ್ಡಿ ಸಿಗತ್ತೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ನಲ್ಲಿಡೋದ್ರಿಂದ ನಿಮ್ಮ ಹಣ ಇನ್ನೂ ಎಕ್ಸ್ಟ್ರಾ ದುಡಿಯುತ್ತೆ ಹತ್ತತ್ರ ಡಬಲ್ ಅಷ್ಟು ದುಡಿದು ಕೊಡೋದಕ್ಕೆ ಅದಕ್ಕೆ ಶಕ್ತಿ ಇದೆ ನಿಮ್ಗೆ ಆ ವಿಚಾರ ಗೊತ್ತಲ್ಲದೆ ಬರೀ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೇ ಇಟ್ಬಿಟ್ಟಿದ್ದೀರಿ ಎರಡನೇ ಲಾಭ ಏನು ಗೊತ್ತಾ ಟ್ಯಾಕ್ಸ್ ಬೆನಿಫಿಟ್ ಎರಡು ಥರದ ಟ್ಯಾಕ್ಸ್ ಬೆನಿಫಿಟ್ ಇದೆ ಮೊದಲನೇದು ಒಂದೂವರೆ ಲಕ್ಷದವರೆಗೆ ನೀವು ಪಿ ಪಿ ಎಫ್ ಅಕೌಂಟ್ ನಲ್ಲಿ ಒಂದು ವಿತ್ತೀಯ ವರ್ಷದಲ್ಲಿ ಅಂದ್ರೆ ಫಿನಾನ್ಷಿಯಲ್ ಇಯರ್ ಅಲ್ಲಿ ಒಂದೂವರೆ ಲಕ್ಷದವರೆಗೂ ನೀವು ಉಳಿತಾಯ ಮಾಡುವ ಹಣಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಆ ಒಂದೂವರೆ ಲಕ್ಷಕ್ಕೆ ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಆಗೋದಿಲ್ಲ ಜೊತೆಗೆ ನೀವು ಈ ಎರಡನೇ ಟ್ಯಾಕ್ಸ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ಬರುವ ಬಡ್ಡಿ ಇರುತ್ತಲ್ಲ ಆ ಬಡ್ಡಿ ಮೇಲೂ ಇಂಟ್ರೆಸ್ಟ್ ಫ್ರಮ್ ಇನ್ಕಮ್ ಅಂತ ಏನಂತಾರೆ ಅದಕ್ಕೆ ನೀವು ಯಾವುದೇ ಬಡ್ಡಿಯನ್ನು ಕಟ್ಟಬೇಕಾಗಿಲ್ಲ ಪಿ ಪಿ ಎಫ್ ನಲ್ಲಿ ಇಡೋದ್ರಿಂದ ಆ ಕಾರಣಕ್ಕೆ ನೀವು ಅರ್ಥ ಮಾಡಿಕೊಂಡು ಈಗಲೇ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಜಾಸ್ತಿ ಹಣವನ್ನು ನೀವು ಇಟ್ಟು ಸುಮ್ಮನೆ ಅದು ರೆಸ್ಟ್ ತೊಗೊಳಕ್ಕೆ ಬಿಟ್ಟಿದ್ದೀರಿ ಅಂದರೆ ಹಾಗೆ ಮಾಡಬೇಡಿ ನಿಮ್ಮ ಹಣನೂ ಕೆಲಸ ಮಾಡಲಿ ನೀವು ಕಷ್ಟಪಟ್ಟು ಗಳಿಸಿದ ಹಣ ನಿಮಗಾಗಿ ಕೆಲಸ ಮಾಡಲಿ ಅದನ್ನು ಪಿ ಪಿ ಎಫ್ ನಲ್ಲಿ ಇಡಿ ಮೂರನೆಯ ಬೆನಿಫಿಟ್ ಲಾಂಗ್ ಟರ್ಮ್ಗೆ ನಿಮ್ಗೊಂದು ಬಂಡವಾಳ ರೂಪುಗೊಳ್ಳುತ್ತೆ ಇದು ಲಾಂಗ್ ಟರ್ಮ್ ಯಾಕಪ್ಪ ಅಂದ್ರೆ ಹದಿನೈದು ವರ್ಷಕ್ಕೆ ಮೆಚೂರ್ ಆಗುತ್ತೆ ಈ ಅಕೌಂಟ್ ಒಂದು ವೇಳೆ ನೀವು ಪಿ ಪಿ ಎಫ್ ಅಕೌಂಟ್ ನಲ್ಲಿ ಐದು ವರ್ಷದವರೆಗೆ ಹಣ ಇಟ್ಟಿದ್ರೆ ಐದು ವರ್ಷ ಆದ್ಮೇಲೆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದಕ್ಕೆ ಕೆಲ ಕಂಡೀಷನ್ಸ್ ಇದೆ ಆದರೆ ನಿಮಗೆ ಒಂದು ರೆಗ್ಯುಲರ್ ಇನ್ಕಮ್ ಇದೆ ನಾನು ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಪ್ರತಿ ವರ್ಷ ಇಡ್ತಾ ಬಂದಿದ್ದೀನಿ ಈಗಲ್ಲ ಒಂದು ಹತ್ತೈದು ವರ್ಷದಿಂದ ಹಂಗೆ ಬಿಟ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಪಿ ಪಿ ಎಫ್ ಅಕೌಂಟ್ ನಲ್ಲಿ ನಿಮ್ಮ ತಿಂಗಳ ಆದಾಯದ ಒಂದಿಷ್ಟು ಮೊತ್ತವನ್ನು ಪಿ ಪಿ ಎಫ್ ಅಕೌಂಟ್ ಗೆ ಹಾಕ್ತಾ ಹೋಗಿ ಲಾಂಗ್ ಟರ್ಮ್ ನಲ್ಲಿ ಅದು ದೊಡ್ಡ ಮಟ್ಟದ ಬಂಡವಾಳವಾಗಿ ವಾರ್ಷಿಕ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಬೆಳೆದು ನಿಮ್ಮನ್ನ ಕಾಪಾಡುತ್ತೆ ನೀವು ಐನೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಒಂದು ವರ್ಷದಲ್ಲಿ ಐನೂರು ರೂಪಾಯಿ ಹಾಕಿದ್ರು ನಿಮ್ಮ ಪಿ ಪಿ ಎಫ್ ಅಕೌಂಟ್ ಆಕ್ಟಿವ್ ಆಗಿರುತ್ತೆ ಒಂದು ವೇಳೆ ನೀವು ಹಾಕೋದಕ್ಕಾಗ್ಲಿಲ್ಲ ಅನ್ನೋದಾದ್ರೆ ನೀವು ಅದನ್ನ ರಿಆಕ್ಟಿವ್ ಮಾಡ್ಕೊಳ್ಬಹುದು ಸ್ವಲ್ಪ ಫೈನ್ ಕಟ್ಟಬೇಕಾಗತ್ತೆ ಅದನ್ನು ಬಿಟ್ರೆ ಐನೂರು ರೂಪಾಯಿಯಿಂದ ನೀವು ಆರಾಮ್ಸೆ ಹಾಕೊಂಡು ಹೋಗ್ತಾ ಇರಬಹುದು ಐನೂರು ರೂಪಾಯಿ ಹಾಕೋದ್ರಿಂದ ನಿಮ್ಮ ಪಿ ಪಿ ಎಫ್ ಅಕೌಂಟ್ ಆಕ್ಟಿವ್ ಆಗಿರುತ್ತೆ ನೋಡಿ ಇಷ್ಟೆಲ್ಲ ಲಾಭಗಳಿರೋ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟ್ ಗಿಂತ ಪಿ ಪಿ ಎಫ್ ಅಕೌಂಟ್ ನೀವು ನಿಮ್ಮ ಹಣವನ್ನು ಸೇಫ್ ಪಾರ್ಕಿಂಗ್ ಮಾಡಿಕೊಳ್ಳೋದಕ್ಕೆ ಉತ್ತಮ ಆಯ್ಕೆ ಅದು ಆಕರ್ಷಕ ಬಡ್ಡಿ ದರದಲ್ಲಿ ಅಂತ ರಿಸ್ಕ್ ಏನು ಇಲ್ಲ ಎರಡು ತರದ ಟ್ಯಾಕ್ಸ್ ಬೆನಿಫಿಟ್ ಇದೆ ಈ ಕಾರಣಕ್ಕಾಗಿ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮ ರೆಗ್ಯುಲರ್ ಇನ್ಕಮ್ ಅನ್ನ ಹಾಗೆ ಕೊಳೆಯೋದಕ್ಕೆ ರೆಸ್ಟ್ ತಗೊಳ್ಳೋದಕ್ಕೆ ಬಿಡಬೇಡಿ ಅದನ್ನು ಪಿ ಪಿ ಎಫ್ ಅಕೌಂಟ್ ನಲ್ಲಿಟ್ಟು ದುಡಿದು ಇನ್ನಷ್ಟು ನಿಮ್ಮ ಸಂಪತ್ತನ್ನ ವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಹಾಗಾದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಸೇವ್ ಮಾಡಿದಷ್ಟು ಹಣವನ್ನ ಪಿ ಪಿ ಗೆ ವರ್ಗಾಯಿಸೋ ಕೆಲಸವನ್ನ ಇವತ್ತೇ ಮಾಡ್ತೀರಾ ಅಲ್ವಾ ದಯವಿಟ್ಟು ಮಾಡಿ ಇನ್ನಷ್ಟು ಲಾಭವನ್ನ ಗಳಿಸಿ ಈ ತರದ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾಗಿದ್ರೆ ನಿಮಗೆ ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ನಿಮ್ಮ ಕನಸನ್ನು ನೀವು ಚೇಸ್ ಮಾಡ್ತಿದ್ದೀರಿ ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅನೇಕ ಡೀಟೈಲ್ಡ್ ಗಳಿದೆ ಎಕ್ಸ್ಪರ್ಟ್ ಒಪಿನಿಯನ್ ನೊಂದಿಗೆ ನಿಮಗೆ ಸರಿ ದಾರಿಯನ್ನು ತೋರಿಸೋದಕ್ಕೆ ಅಲ್ಲಿ ಸಾಧಿಸಿದವರೇ ಮಾತನಾಡಿದ್ದಾರೆ ಸೊ ಆ ಮುಖೇನ ನಿಮ್ಮ ಕನಸನ್ನು ನೀವು ನನಸು ಮಾಡಿಕೊಳ್ಳಬಹುದು ನಮಸ್ಕಾರ